ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಯಾವ ರೀತಿ ನಿಮ್ಮ ಫೋಟೋನ ಟೇಕ್ ಅಪ್ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರ ಅಂದರೆ ಕೆಳಕಂಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನೋಡಿಸ್ತೀನಿ. ಹಾಗೆ ಪಕ್ಕದಲ್ಲಿ ಬೆಲ್ಲನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಮೊದಲು ಬ್ರೌಸರಿಗೆ ಹೋಗಬೇಕಾಗುತ್ತೆ. ಬ್ರೌಸರಿಗೆ ಹೋಗಿ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ ಓಪನ್ ಮಾಡ್ಕೊಂಡ ಮೇಲೆ ಅಲ್ಲಿ ಗೂಗಲ್ನಲ್ಲಿ ಸರ್ಚ್ ಬಾರಲ್ಲಿ ಈ ಫೋಟೋ ಪಿ ಎಚ್ ಓ ಟಿ ಓ ಅಂತ ಹೊಡೆದು 360 ಅಂತ ಹೊಡಿರಿ. ಫೋಟೋ ಅಂತ ಹೊಡೆದು 360 ಹೊಡಿರಿ. 360 ಹೊಡೆದು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಬಂದಮೇಲೆ ಫ್ರೆಂಡ್ಸ್ ಆನ್ಲೈನ್ ಫೋಟೋ ಎಫೆಕ್ಟ್ ಅಂತ ಇದೆ ಕೆಳಗಡೆ. ಈ ಫೋಟೋ 360.com ಅಂತ ಇದೆ ನೋಡಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಫ್ರೆಂಡ್ಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಹಿಂಗೆ ಕೆಳಗಡೆ ಸ್ಲೈಡ್ ಮಾಡಿ ಸ್ವಲ್ಪ ಫೋಟೋ. ಸ್ವಲ್ಪ ಲೋಡಿಂಗ್ ಆಗಿ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಫ್ರೆಂಡ್ಸ್, ನೀವು ಹಂಗೆ ಫೋಟೋ ಕೆಳಗಡೆ ಸ್ಲೈಡ್ ಮಾಡ್ಕೊತ ಬಂದು ಸ್ಲೈಡ್ ಮಾಡ್ಕೊತ ಬಂದಮೇಲೆ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಅದರಲ್ಲಿ ಫ್ರೆಂಡ್ಸ್ ಇಲ್ಲಿ ಕಪ್ ಎಫೆಕ್ಟ್ ಅಂತ ಇದೆ ನೋಡಿ. ಇದೆ ನೋಡಿ ಕಪ್ ಎಫೆಕ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಆಗುತ್ತೆ. ಓಪನ್ ಆಗೋ ಮಟ್ಟ ವೇಟ್ ಮಾಡಿ. ಫ್ರೆಂಡ್ಸ್, ಓಪನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ಓಪನ್ ಆದಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಸ್ವಲ್ಪ ಸ್ಲೈಡ್ ಮಾಡ್ಕೊಂಡು ಕೆಳಗಡೆ ಬಂದೆ. ನಿಮಗೆ ಇದರಲ್ಲಿ ಯಾವ ರೀತಿ ಎಫೆಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊ ಫ್ರೆಂಡ್ಸ್, ನಾನು ಇಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ಈಗ ಇದರ ಸ್ವಲ್ಪ ಕೆಳಗಡೆ ಸ್ಲೈಡ್ ಮಾಡಿ, ಕೆಳಗಡೆ ತೊಗೊಂಡ್ಮೇಲೆ ಇಲ್ಲಿ ಸೆಲೆಕ್ಟ್ ಎ ಫೋಟೋ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಫೋಟೋ ಅಂತ ಇರುತ್ತೆ, ಮಾಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗ್ಯಾಲರಿನ ಏನಂತ ಕೇಳುತ್ತೆ. ಫ್ರೆಂಡ್ಸ್, ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಮೇಲೆ ನಿಮಗೆ ಯಾವ್ದೇ ಫೋಟೋ ಅದು ಯಾವ್ದು ಬೇಕು ಫೋಟೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟಮೇಲೆ ಫ್ರೆಂಡ್ಸ್, ನೀವು ಕ್ರಾಪ್ ಮಾಡ್ಕೋಬೋದು. ಸ್ವಲ್ಪ ಜೂಮ್ ಕಮ್ಮಿ ಮಾಡಿ, ಒಂದು ಬಟನ್ ಒತ್ತಿದ್ರೆ ಜೂಮ್ ಕಡಿಮೆ ಆಗುತ್ತೆ. ಜೂಮ್ ಕಮ್ಮಿ ಆದಮೇಲೆ ಫ್ರೆಂಡ್ಸ್ ಕ್ರಾಪ್ ಅಂತ ಇದೆ ನೋಡಿ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಫ್ರೆಂಡ್ಸ್ ಅದರ ಗೋ ಅಂತ ಕೊಡಿ. ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಫ್ರೆಂಡ್ಸ್ ಅದು ಕಪ್ ಒಳಗೆ ನಿಮ್ಮ ಫೋಟೋ ಬಂದು ನೆಕ್ಸ್ಟ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಐತಲ್ಲ, ಕೆಳಗಡೆ ಸ್ವಲ್ಪ ಸ್ಲೈಡ್ ಮಾಡಿ ಕೆಳಗಡೆ ತೊಗೊಳ್ಳಿ. ಕೆಳಗಡೆ ತೊಗೊಂಡ್ಮೇಲೆ ಫ್ರೆಂಡ್ಸ್ ಈ ಥರ ನಿಮ್ಮ ಫೋಟೋ ಆಯ್ತು, ನೀವು ಅಲ್ಲಿ ಕ್ರಾಪ್ ಒಳಗೆ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಫ್ರೆಂಡ್ಸ್ ಹಂಗೆ ಕೆಳಗಡೆ ತೊಗೊಳ್ಳಿ. ಕೆಳಗಡೆ ತೊಗೊಂಡ್ಮೇಲೆ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.